ಉಪಯೋಗಿಸ್ತಾ ಇದ್ದೀನಿ. ಇದು ದೋಸೆ ಅಕ್ಕಿ. ನಮ್ಮಲ್ಲಿ ಜನ ಜಾಸ್ತಿ ಇದ್ದಾರೆ, ಅದಕ್ಕೆ ಅಕ್ಕಿ ಜಾಸ್ತಿ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಉದ್ದಿನ ಬೇಳೆ 6 ಅಕ್ಕಿ ಹಾಕಿದ್ದೀನಿ, 1 ಉದ್ದಿನ ಬೇಳೆ. ಸಬ್ಬಕ್ಕಿ 4 ಹಾಕ್ತೀನಿ. ದೋಸೆ ಚೆನ್ನಾಗಿ ಅಗ್ರಗ್ರವಾಗಿ ಬರುತ್ತೆ, ಅರಳುತ್ತೆ ಮಲ್ಲಿಗೆ ಮಾಡಿದಂಗೆ. ದೋಸೆ ಆಗಲಿ ಇಡ್ಲಿ ಆಗಲಿ ಒಂದಿಷ್ಟು ಸಬ್ಬಕ್ಕಿ ಹಾಕ್ತೀನಿ. ಮೆಂತ್ಯ ಸಪ್ರೇಟ್ ಹಾಕ್ತೀನಿ ನಾನು, ಯಾಕಂದ್ರೆ ಅಕ್ಕಿ ಜೊತೆಲ್ಲ ಹಾಕಿದ್ರೆ ಸರಿಯಾಗಿ ರುಬ್ಬಲ್ಲ. ಸ್ವಲ್ಪ ಫಸ್ಟು ಮೆಂತ್ಯ ಹಾಕಿ ರುಬ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ತೀನಿ. ಫಸ್ಟ್ ಮೆಕ್ಕೆದಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನೆನೆಸಿದ್ದೀನಿ ಅಕ್ಕಿ, ಉದ್ದಿನ ಬೇಳೆ, ತೊಗರಿ ಬೇಳೆ, ಒಂಚೂರು ಕಡಲೆಬೇಳೆ, ಇದು ಸಬ್ಬಕ್ಕಿ 1 ಹಾಕಿದ್ದೀನಿ. ಇದು ಮೆಂತ್ಯ ಸಪ್ರೇಟಾಗಿ ನೆನೆಸಿದ್ದೀನಿ. ಫಸ್ಟು ಗ್ರೈಂಡರ್ ಮೆಂತ್ಯ ಹಾಕ್ಬಿಟ್ಟು ಒಂದು 5 ನಿಮಿಷ ರುಬ್ಬಿಟ್ಟು ಆಮೇಲೆ ಇದು ಹಾಕ್ತೀನಿ. ಇಲ್ಲಾಂದ್ರೆ ಇದು ಜಾರುತ್ತೆ, ನೈಸಾಗಿ ರುಬ್ಬಲ್ಲ. ಹಾಯ್ ಫ್ರೆಂಡ್ಸ್, ಇವತ್ತು ಅಮ್ಮ ಬಂದು ದೋಸೆ ಹಿಟ್ಟಿನ ಹದ ತೋರಿಸ್ತಿದ್ದಾರೆ. ಸೊ ಫಸ್ಟಿಗೆ ನಾನು ಮೆಂತ್ಯ ಹಾಕಿ ರುಬ್ಕೊತೀನಿ ನೈಸಿಗೆ. ಸೊ ಪೂರ್ತಿ ಅದು ನೈಸ್ ಆಗಿದ ನಂತರ ನಾನು ಅಕ್ಕಿನೂ ಮತ್ತು ಉದ್ದಿನ ಬೇಳೆನ ಹಾಕ್ತೀನಿ. ನೋಡಿ ಈಗ ಆಲ್ಮೋಸ್ಟ್ ರುಬ್ಬಿದೆ. ಇವಾಗ ನಾನು ಅಕ್ಕಿನೂ ಮತ್ತು ಉದ್ದಿನ ಬೇಳೆ ನೆನೆಸಿದ್ರು ಆಲ್ಮೋಸ್ಟ್ 8-10 ಅವರ್ಸ್ ನೆನೆಸಿರ್ತೀವಿ. ಸೊ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೊತೀನಿ. ಸೊ ಇದು ಇವಾಗ ಆ್ಯಡ್ ಮಾಡಿದೆ, ರುಬ್ಬಿದೆ. ಬಟರ್ ಆ್ಯಕ್ಚುಲಿ ನಾನು ಮಾರ್ನಿಂಗ್ ತೋರಿಸ್ತೀನಿ ನಿಮಗೆ. ಬೆಳಗ್ಗೆ ನಾವು ಉಪ್ಪು ಹಾಕೋದು, ರಾತ್ರಿ ಹೊತ್ತಾಕೋದು ದೋಸೆ ಇಟ್ಟು ನಾವು ಮಾರ್ನಿಂಗ್ ಉಪ್ಪು ಹಾಕೊತೀವಿ. ಸೊ ನೋಡಿ ಬೇಕಿದ್ರೆ ನೀರು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಒನ್ ಸೆಕೆಂಡ್,